ನಮಸ್ಕಾರ ವೀಕ್ಷಕರೇ, ಅಪಾಜ್ಯ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸುಗ್ರೀವಾಜ್ಞೆಯ ಬಗೆಗೆ ನಿಮಗೆಷ್ಟು ಗೊತ್ತು ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ಬಿಕಾಸ್ ಸುದ್ದಿಯಲ್ಲಿದೆ ಈಗ ಕೇಂದ್ರ ಸರ್ಕಾರದ ಒಂದು ಸುಗ್ರೀವಾಜ್ಞೆ, ಅದು COVID-19 ಸಲುವಾಗಿ ಹೋರಾಡುತ್ತಿರ್ತಕ್ಕಂತಹ COVID-19 ವಾರಿಯರ್ಸ್ ಯಾರ್ಯಾರಿದ್ದಾರೋ ಅವರಿಗೆಲ್ಲರಿಗೂ ಕೊಡೋ ಒಂದು ಕೆಲವೊಂದಿಷ್ಟು ಫೆಸಿಲಿಟೀಸನ್ನು ಕೊಡುವ ಸಲುವಾಗಿ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ತರುವ ಕೆಲಸವನ್ನು ಈ ಸುಗ್ರೀವಾಜ್ಞೆಯ ಮೂಲಕವಾಗಿ ಮಾಡ್ತಾ ಇದ್ದಾರೆ. ಅಪಾರ್ಟ್ ಫ್ರಮ್ ದಿಸ್, ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂತಂದ್ರೆ, ಬೀಯಿಂಗ್ ಎ ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡುವಂತಹ ವಿದ್ಯಾರ್ಥಿಯಾಗಿ ಸುಗ್ರೀವಾಜ್ಞೆಯ ಬಗ್ಗೆ ನಮಗೆ ಎಷ್ಟು ಗೊತ್ತು, ಜೊತೆಗೆ ಇಲ್ಲಿವರೆಗೆ ಯಾವ್ಯಾವ ಪ್ರಶ್ನೆಗಳು ಸುಗ್ರೀವಾಜ್ಞೆಯ ಬಗೆಗೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಹೇಗೆಲ್ಲ ಸುಗ್ರೀವಾಜ್ಞೆಯ ಬಗೆಗೆ ಕ್ವಶನ್ಗಳು ಅರೈಸ್ ಆಗಬಹುದು ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇದೇ ಮೊದಲ ಬಾರಿಗೆ ಅಪ್ಪಾಜ್ ಅಕಾಡೆಮಿಯಲ್ಲಿ ಇರತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ. ಹಾಗೆಯೇ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೂ ನಿಮ್ಮ ಸಹಪಾಠಿಗಳಿಗೆ ಎಲ್ಲರಿಗೂ ಕೂಡ ನಮ್ಮ ಅಕಾಡೆಮಿಯ ಬಗೆಗೆ ತಿಳಿಸಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಬೇಸಿಕಲಿ ವೆರಿ ಸಿಂಪಲ್ಲಾಗಿ ನಾವು ಆರ್ಡಿನೆನ್ಸ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಇದನ್ನು ಆದ್ಯಾದೇಶ ಅಂತಲೂ ಕೂಡ ಕನ್ನಡದಲ್ಲಿ ಕರಿತಾ ಇದ್ದೀವಿ. ಅಥಾರಿಟೇಟಿವ್ ಆರ್ಡರ್ ಅಂಥೇಳಿ ನಮಗೆ ಆಕ್ಸ್ಫರ್ಡ್ ಡಿಕ್ಷನರಿ ಇದ್ದಿದ್ದು ಅದರ ಅರ್ಥವನ್ನು ಹೇಳುತ್ತೆ. ಅಥವಾ ಇನ್ ಜನ್ರಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಟೆಂಪ್ರರಿ ಲಾ ಅಂತ ಅರ್ಥ ಮಾಡ್ಕೊಳ್ಬಹುದು. ಹೌದಾ? ಟೆಂಪ್ರರಿ ಲಾ, ಹೌದಾ? ಟೆಂಪ್ರರಿ ಲಾ ಬೈ ದ ಪ್ರೆಸಿಡೆಂಟ್ ಅಂತಲೂ ಕೂಡ ಹೇಳಬಹುದು. ಹಾಗಾದರೆ ಸುಗ್ರೀವಾಜ್ಞೆ ರಾಷ್ಟ್ರಪತಿಗಳು ಸಂಸತ್ತಿನ ಉಭಯ ಸದನಗಳು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ಅವಶ್ಯಕ ಸನ್ನಿವೇಶಗಳಲ್ಲಿ ಹೊರಡಿಸುವಂಥ ಆದೇಶಗಳನ್ನು ನಾವು ಸುಗ್ರೀವಾಜ್ಞೆ ಅಂತ ಕರಿತಾ ಇದ್ದೀವಿ. ಸ್ನೇಹಿತರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದರೆ, ಉಭಯ ಸದನಗಳು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ಜೊತೆಗೆ ಅವಶ್ಯಕ ಸನ್ನಿವೇಶಗಳಲ್ಲಿ ಮಾತ್ರ ಹೊರಡಿಸುವಂಥ ಆದೇಶಗಳನ್ನು ನಾವು ಸುಗ್ರೀವಾಜ್ಞೆಗಳು ಅಂತ ಕರೀತಾ ಇದ್ದೀವಿ. ಯಾವುವು ಉಭಯ ಸದನಗಳು ಅಂತ ಕೇಳೋದಾದರೆ, ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಇವೆರಡನ್ನೂ ಕೂಡ ನಾವು ಉಭಯ ಸದನಗಳು ಅಂತ ಕರಿತಾ ಇದ್ದೀವಿ. ಈ ಎರಡೂ ಸದನಗಳು ಅಥವಾ ಯಾವುದೇ ಒಂದು ಸದನ ಕೂಡ ಅಧಿವೇಶನದಲ್ಲಿ ಇಲ್ಲ ಅಂತಂದರೆ ಆವಾಗ ಯಾವುದೇ ರೀತಿಯಾದಂತಹ ಬಿಲ್ಗಳು ಕಾಯ್ದೆಗಳಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಂತಹ ಸಮಯದಲ್ಲಿ ಹೊರಡಿಸುವಂಥ ಆದೇಶಗಳನ್ನು ನಾವು ಸುಗ್ರೀವಾಜ್ಞೆ ಅಂತ ಕರಿಬೇಕಾಗತ್ತೆ. ಹಾಗಾದರೆ ಈ ವಿಡಿಯೋ ಉದ್ದಕ್ಕೂ ನಾವು ಯಾವ್ಯಾವ ವಿಷಯಗಳನ್ನು ಚರ್ಚೆ ಮಾಡೋಣ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ, ರಾಷ್ಟ್ರಪತಿಯವರಿಗೆ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಅಧಿಕಾರ ಎಲ್ಲಿಂದ ದೊರಕಿದೆ, ಹಾಗಾದರೆ ರಾಜ್ಯಪಾಲರಿಗೂ ಕೂಡ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಇದೆಯಾ, ಹಾಗಾದರೆ ಈ ಸುಗ್ರೀವಾಜ್ಞೆಗಳ ಕಾಲಾವಧಿ ಎಷ್ಟಿದೆ, ರಾಷ್ಟ್ರಪತಿ ಸುಗ್ರೀವಾಜ್ಞೆ ಹೊರಡಿಸಿದ ನಂತರ ಅದನ್ನು ವಾಪಸ್ಸು ಪಡೆದುಕೊಳ್ಳುವಂಥ ಹಕ್ಕು ಅವರಿಗಿದೆಯಾ, ಹಾಗೆಯೇ ಸುಗ್ರೀವಾಜ್ಞೆ ಸಂಸತ್ತಿನ ಕಾನೂನಿನಷ್ಟೇ ಪರಿಣಾಮಕಾರಿಯಾಗಿರುತ್ತಾ, ಸಂಸತ್ತಿನ ಕಾಯ್ದೆಗೂ ಸುಗ್ರೀವಾಜ್ಞೆಗೂ ಏನು ವ್ಯತ್ಯಾಸ ಇದೆ, ಅಥವಾ ಎರಡೂ ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತಾ, ಜೊತೆಗೆ ಅತಿ ಹೆಚ್ಚು ಸುಗ್ರೀವಾಜ್ಞೆಗಳು ಯಾವಾಗ ಯಾವ ಸಮಯದಲ್ಲಿ ಹೊರಡಿಸಲಾಗಿದೆ, ಹಾಗೆಯೇ ಸುಗ್ರೀವಾಜ್ಞೆ ಬಗೆಗೆ ಒಂದು ಕೇಸ್ನಲ್ಲಿ ಸುಗ್ರೀವಾಜ್ಞೆಯನ್ನು ಕಾನ್ಸ್ಟಿಟ್ಯೂಷನಲ್ ಫ್ರಾಡ್ ಅಂತ ಕರೀತಾರೆ. ಓಕೆ, ಯಾವ ಕೇಸ್ನಲ್ಲಿ ಕರೀತಾರೆ, ಯಾಕೆ ಕರೀತಾರೆ, ಆಮೇಲೆ ದೇಶದ ಹಿತದೃಷ್ಟಿಯಿಂದ ನೋಡೋದಾದರೆ ಸುಗ್ರೀವಾಜ್ಞೆ ಒಳ್ಳೆಯದ ಅಥವಾ ಕೆಟ್ಟದ್ದ, ಯಾವ ವಿಷಯದ ಮೇಲೆ ಒಟ್ಟಾರೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ಬರುವುದಿಲ್ಲ ಅಥವಾ ಸುಗ್ರೀವಾಜ್ಞೆಯನ್ನು ಹೊರಡಿಸೋದು ತಪ್ಪಾಗತ್ತೆ, ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ ಸುಗ್ರೀವಾಜ್ಞೆ ನಮ್ಮ ನ್ಯಾಯಾಂಗ ಪರಾಮರ್ಶೆಗೆ ಒಳಪಟ್ಟಂಥ ವಿಷಯವೋ ಅಲ್ಲವೋ, ಈ ಎಲ್ಲ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ, ಒಂದೊಂದಾಗಿ ನೋಡ್ತಾ ಬರೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಖಂಡಿತವಾಗಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆಲ್ಲರಿಗೂ ಕೂಡ ಸಿಗತ್ತೆ ಅಂತ ಹೇಳ್ತಾ ಫಸ್ಟ್ ಪಾಯಿಂಟನ್ನು ನೋಡೋಣ. ರಾಷ್ಟ್ರಪತಿಯವರಿಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಅಧಿಕಾರ ಕೊಟ್ಟಿರೋದು ಯಾರು ಅಂತಂದರೆ ಭಾರತ ಸಂವಿಧಾನ. ಭಾರತ ಸಂವಿಧಾನದ ಆರ್ಟಿಕಲ್ 123 ಏನು ಹೇಳುತ್ತೆ ಅಂತಂದರೆ, ಸಂಸತ್ತಿನ ವಿರಾಮ ಕಾಲದಲ್ಲಿ ಅದರರ್ಥ ಅಧಿವೇಶನದಲ್ಲಿ ಇಲ್ಲದೇ ಇರುವಂಥ ಸಮಯದಲ್ಲಿ ಆದ್ಯಾದೇಶಗಳನ್ನು ಹೊರಡಿಸಲಿಕ್ಕೆ ರಾಷ್ಟ್ರಪತಿಯವರಿಗೆ ಅಧಿಕಾರವನ್ನು ಆರ್ಟಿಕಲ್ 123 ನೀಡಿದೆ. ಸೊ ಹಾಗಾಗಿ ರಾಷ್ಟ್ರಪತಿಯವರು ಈ ಒಂದು ಅಧಿಕಾರವನ್ನು ಚಲಾಯಿಸ್ತಾರೆ. ಜೊತೆಗೆ ಆರ್ಟಿಕಲ್ 79 ಏನು ಹೇಳುತ್ತೆ ಅಂತಂದರೆ, ರಾಷ್ಟ್ರಪತಿನೂ ಕೂಡ ಶಾಸನೀಯ ಅಧಿಕಾರಗಳಲ್ಲಿ ಅಥವಾ ಸಂಸತ್ತಿನ ಒಂದು ಪಾರ್ಟ್, ಇಂಟಿಗ್ರಲ್ ಪಾರ್ಟ್ ಆಗಿರ್ತಾರೆ. ಹಾಗಾಗಿ ಇವರಿಗೆ ಈ ಅಧಿಕಾರ ಸಿಕ್ಕಿದೆ. ರಾಷ್ಟ್ರಪತಿಯವರ ವಿದಾಯಿ ಅಧಿಕಾರಗಳಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ.
ನೆಕ್ಸ್ಟ್ ನೋಡೋದಾದರೆ ಎರಡನೇದು ಯಾವ ಯಾವ ರೀತಿಯಾಗಿ ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ಬರುತ್ತಲ್ಲ ಅದೇ ರೀತಿಯಾಗಿ ಕ್ವಶನ್ಗಳನ್ನು ರೈಸ್ ಮಾಡಿ ನಿಮಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗಾದರೆ ಕೇವಲ ರಾಷ್ಟ್ರಪತಿಯವರಿಗೆ ಮಾತ್ರ ಈ ಅಧಿಕಾರ ಇದೆಯಾ, ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರವಿಲ್ವಾ ಅಂತ ಕೇಳೋದಾದರೆ, ಎಸ್ ಅಫ್ ಕೋರ್ಸ್ ರಾಜ್ಯಪಾಲರಿಗೂ ಕೂಡ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂಥ ಅಧಿಕಾರ ಇದೆ. ವೆರಿ ಸಿಂಪಲ್, ರಾಷ್ಟ್ರಪತಿಯವರು 123 ಮೂಲಕ, ಇನ್ನು ರಾಜ್ಯಪಾಲರು 213 ಓಕೆ 213 ವಿಧಿಯ ಮೂಲಕವಾಗಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ. ಹಾಗಾದರೆ ಇಲ್ಲಿ ಯಾವ ಸದನಗಳು, ಇಲ್ಲಿ ರಾಜ್ಯದಲ್ಲಿ ನೋಡೋದಾದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳು. ಇನ್ ಕೇಸ್ ನಾವು ಯುನಿಕ್ಯಾಮರಲ್ ಸಿಸ್ಟಮಲ್ಲಿ ಇದ್ವಿ, ಏಕಸದನ ವ್ಯವಸ್ಥೆಯಲ್ಲಿ ಇದ್ವಿ ಅಂತಂದರೆ ವಿಧಾನಸಭೆ ವಿರಾಮಕಾಲದಲ್ಲಿರುವಾಗ ನಾವು ರಾಜ್ಯಪಾಲ ಇದ್ದಂಥವರು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದಾಗಿದೆ. ನೆಕ್ಸ್ಟ್ ವಾಟ್ ಇಸ್ ಅ ಟೈಮ್ ಪೀರಿಯಡ್ ಅಂತ ನೋಡೋದಾದರೆ ಸುಗ್ರೀವಾಜ್ಞೆಗಳು 6 ವಾರದವರೆಗೆ ಚಾಲ್ತಿಯಲ್ಲಿರುತ್ತೆ. 6 ವಾರದ ಒಳಗಾಗಿ ಸಂಸತ್ತಿನಲ್ಲಿ ಅವು ಪಾಸಾಗಬೇಕು, ಉಭಯ ಸದನಗಳಲ್ಲಿ ಅದು ಬಹುಮತದೊಂದಿಗೆ ಪಾಸಾಗಬೇಕು. ಆವಾಗ ಮಾತ್ರ ಅದಕ್ಕೆ ಕಾನೂನಿನ ಸ್ಥಾನಮಾನ ಇದ್ದದ್ದು ಸಿಗತ್ತೆ, ಅಥವಾ ಶಾಸನದ ಸ್ಥಾನಮಾನ ಇದ್ದದ್ದು ಸಿಗತ್ತೆ. ಇನ್ ಕೇಸ್ 6 ವಾರದ ಒಳಗಾಗಿ ಉಭಯ ಸದನಗಳಲ್ಲಿ ಸುಗ್ರೀವಾಜ್ಞೆ ಇದ್ದದ್ದು ಫೇಲ್ ಆಯಿತು ಅಂತಂದರೆ ಅಲ್ಲಿಗೆ ಆ ಸುಗ್ರೀವಾಜ್ಞೆ ಇದ್ದದ್ದು ನಿಂತು ಹೋಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಈ 6 ವಾರವನ್ನು ಎಲ್ಲಿಂದ ಕನ್ಸಿಡರ್ ಮಾಡಬೇಕು, ಯಾವಾಗಿನಿಂದ ಈ 6 ವಾರ ಪ್ರಾರಂಭ ಆಗುತ್ತೆ ಅಂತ ಕೇಳೋದಾದರೆ, ಫಾರ್ ಎಕ್ಸಾಂಪಲ್ ಲೋಕಸಭೆ ಇದ್ದದ್ದು ಅಧಿವೇಶನವನ್ನು ಒಂದು ಟೈಮ್ ಪೀರಿಯಡಿಂದ ಸ್ಟಾರ್ಟ್ ಮಾಡುತ್ತೆ, ಒಂದು ದಿನಾಂಕದಿಂದ ನಿಗದಿ ಮಾಡಿಕೊಳ್ಳುತ್ತೆ. ಇನ್ನು ರಾಜ್ಯಸಭೆ ಇದ್ದದ್ದು ಒಂದು ದಿನಾಂಕದಿಂದ ಅಧಿವೇಶನಗಳನ್ನು ನಿಗದಿ ಮಾಡಿಕೊಳ್ಳುತ್ತೆ. ಎರಡೂ ಕೂಡ ಬೇರೆ ಬೇರೆ ದಿನಾಂಕಗಳಿರುತ್ತೆ. ಹಾಗಾಗಿ ಯಾವುದನ್ನು 6 ವಾರ ಅಂತ ತಿಳ್ಕೊಳ್ಳೋದಾದರೆ, ಸದನ ಪ್ರಾರಂಭವಾದ ದಿನದಿಂದ 6 ವಾರದ ಒಳಗಾಗಿ ಅದು ಕಾಯ್ದೆ ಬಹುಮತದೊಂದಿಗೆ ಪಾಸಾಗಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಪತಿ ಸುಗ್ರೀವಾಜ್ಞೆಯನ್ನು ವಾಪಸ್ ತೆಗೆದುಕೊಳ್ಳಬಹುದಾ ಅಂತಂದರೆ, ಯಸ್ ಅಫ್ ಕೋರ್ಸ್. ಆರ್ಟಿಕಲ್ 123 ಕ್ಲಾಸ್ 2 ಏನು ಹೇಳುತ್ತೆ ಅಂತಂದರೆ, ರಾಷ್ಟ್ರಪತಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಸುಗ್ರೀವಾಜ್ಞೆಯನ್ನು ಹಿಂದೆ ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಅದೇ ರೀತಿಯಾಗಿ ರಾಜ್ಯದಲ್ಲಿ ರಾಜ್ಯಪಾಲರು ಕೂಡ ಸುಗ್ರೀವಾಜ್ಞೆಗಳನ್ನು ಯಾವುದೇ ಸಮಯದಲ್ಲೂ ಕೂಡ ವಾಪಸ್ ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ನೆಕ್ಸ್ಟ್ ನೋಡೋದಾದರೆ, ಸುಗ್ರೀವಾಜ್ಞೆ ಸಂಸತ್ತಿನ ಕಾನೂನಿನಷ್ಟೇ ಪರಿಣಾಮಕಾರಿ ಆಗಿರ್ತಕ್ಕಂಥ ಕಾನೂನಾ ಅಂತ ಕೇಳೋದಾದರೆ, ಎಸ್, ಸಂಸತ್ತಿನ ಕಾಯ್ದೆಯಷ್ಟೇ ಪರಿಣಾಮಕಾರಿಯಾದಂಥ ಕಾನೂನು ಸುಗ್ರೀವಾಜ್ಞೆ ಕೂಡ ಆಗಿರುತ್ತೆ. ಆದರೆ ಒಂದು ಲಿಮಿಟೇಷನ್ ಏನಿದೆ ಅಂತಂದರೆ, ಎರಡಕ್ಕೂ ಕೂಡ ಸಂಸತ್ತಿನ ಕಾಯ್ದೆ ಹಾಗೂ ಸುಗ್ರೀವಾಜ್ಞೆ ಎರಡೂ ಕೂಡ ಭಾರತದ ಕ್ಷೇತ್ರದೊಳಗಡೆ ಇವು ಅಪ್ಲಿಕೇಬಲ್ ಆಗತ್ತೆ. ನೆಕ್ಸ್ಟ್ ಸುಗ್ರೀವಾಜ್ಞೆ ನ್ಯಾಯಾಂಗ ಪರಾಮರ್ಶೆಗೆ ಒಳಪಡುತ್ತಾ ಅಂತ ಕೇಳೋದಾದರೆ, 38 ತಿದ್ದುಪಡಿಯ ಮೂಲಕವಾಗಿ ಸುಗ್ರೀವಾಜ್ಞೆ ಇದ್ದದ್ದು ನ್ಯಾಯಾಂಗೀಯ ಪರಾಮರ್ಶೆಗೆ ಒಳಪಟ್ಟಂಥ ವಿಷಯ ಆಗಿರಲಿಲ್ಲ. ಓಕೆ, ಅದು ನ್ಯಾಯಾಂಗ ಪರಾಮರ್ಶೆಗೆ ಒಳಪಡದಂತಹ ವಿಷಯ ಆಗಿತ್ತು. ಆರ್ಟಿಕಲ್ 42ನ ಮೂಲಕವಾಗಿ ಇದನ್ನು ನಾವು ಅಪ್ ಟು ದ ಜುಡಿಷಿಯಲ್ ರಿವ್ಯೂ ತಂದಿದ್ದೀವಿ. ಇವಾಗ ಈ ವಿಷಯದ ಮೇಲಿನೂ ಕೂಡ ಜುಡಿಷಿಯಲ್ ರಿವ್ಯೂ ಆಗಬಹುದು. ನೆಕ್ಸ್ಟ್, ಯಾವ ವಿಷಯದ ಮೇಲೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ಬರೋದಿಲ್ಲ, ಹಾಗಾದರೆ ಫಂಡಮೆಂಟಲ್ ರೈಟ್ಸ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆ ಬಹಳಷ್ಟು ಸಾರಿ UPSC ಎಕ್ಸಾಮ್ಗಳಲ್ಲಿ, KS ಎಕ್ಸಾಮ್ ಮೀನ್ಸ್ಗಳಲ್ಲಿ ಕೂಡ ಪ್ರಶ್ನೆ ಬರುವಂಥದ್ದು, KS ಪ್ರಿಲಿಮ್ಸ್ಗಳಲ್ಲಿ ಕೂಡ ಈ ಪ್ರಶ್ನೆ ಬಂದಿದೆ. ಹಾಗಾಗಿ ಯಾವ ವಿಷಯದ ಮೇಲೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ಬರೋದಿಲ್ಲ ಅಂತಂದರೆ, ಫಂಡಮೆಂಟಲ್ ರೈಟ್ಸ್ ಮೇಲೆ ಬರೋದಿಲ್ಲ, ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳನ್ನು ಸುಗ್ರೀವಾಜ್ಞೆ ಮೂಲಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ರಾಜ್ಯಪಾಲ ಇದ್ದಂಥವರು ಯಾವ ಮಸೂದೆಗಳನ್ನು ರಾಷ್ಟ್ರಪತಿಯವರ ಅನುಮತಿಗಾಗಿ ಕಾಯ್ದಿರಿಸಿರ್ತಕ್ಕಂಥ ಮಸೂದೆಗಳಿರ್ತಾವಲ್ಲ, ಅವುಗಳ ಮೇಲೆ ಸುಗ್ರೀವಾಜ್ಞೆಗಳನ್ನು ಮಾಡಲಿಕ್ಕೆ ರಾಜ್ಯಪಾಲರಿಗೂ ಕೂಡ ಬರೋದಿಲ್ಲ. ಅದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒನ್, ಯಾವ ಕೇಸಿನಲ್ಲಿ ಸುಗ್ರೀವಾಜ್ಞೆಗಳನ್ನು ಕಾನ್ಸ್ಟಿಟ್ಯೂಷನಲ್ ಫ್ರಾಡ್ ಎಂದು ಕರೆಯಿತು ಅಂತ. ಓಕೆ, DC ವಾದ್ವಾ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ 1987 ಒಂದು ಕೇಸ್ ನಡೆಯುತ್ತೆ. ಅಲ್ಲಿ 249 ಆರ್ಡಿನೆನ್ಸ್ಗಳನ್ನು ಸರ್ಕಾರ ಇದ್ದು ಕೊಡತ್ತೆ. ಓಕೆ, ಆ 249 ಆರ್ಡಿನೆನ್ಸ್ಗಳನ್ನೆಲ್ಲವನ್ನೂ ಕೂಡ ಸವಿಸ್ತಾರವಾಗಿ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಅನಾವಶ್ಯಕ ಸಮಯದಲ್ಲಿ ಕೂಡ ಯಾವುದೇ ರೀತಿಯಾಗಿ ಸದನಗಳ ಚರ್ಚೆಗೆ ಶಾಸನಗಳನ್ನು ತರಲಾರದೆ ನೀವು
ಆರ್ಡಿನೆನ್ಸ್ಗಳನ್ನು ತೆಗೆದುಕೊಳ್ತಾ ಹೋದ್ರಿ ಅಂತಂದರೆ ಅದನ್ನು ನಾವು ಆರ್ಡಿನೆನ್ಸ್ ರಾಜ್ ಅಂತ ಕರಿತೀವಿ. ಹಾಗಾಗಿ ಇದು ನೀವು ಕಾನ್ಸ್ಟಿಟ್ಯೂಷನಲ್ ಫ್ರಾಡ್ ಆಗಿ ಅಥವಾ ಇದನ್ನ ಒಂದು ರೀತಿಯಾಗಿ ಸುಗ್ರೀವಾಜ್ಞೆಗಳನ್ನು ತಪ್ಪಾಗಿ ನೀವು ಉಪಯೋಗ ಮಾಡ್ಕೊಂಡಂತೆ ಆಗತ್ತೆ ಅಂತ ಹೇಳಿದ ಆ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಇದ್ದಿದ್ದು ಹೇಳುತ್ತೆ. ಡಿ ಸಿ ವಾಧ್ವಾ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ನೆಕ್ಸ್ಟ್, ಅತಿ ಹೆಚ್ಚು ಸುಗ್ರೀವಾಜ್ಞೆಗಳು ಯಾವಾಗ ಬಂದಿದೆ ಅಂತಂದರೆ 1993 ನಮಗೆ ಅತಿ ಹೆಚ್ಚು ಸುಗ್ರೀವಾಜ್ಞೆಗಳು ಕಂಡು ಬರುತ್ತೆ. ಹಾಗಾದರೆ ಇಸ್ ಇಟ್ ಗುಡ್ ಫಾರ್ ಡೆವಲಪ್ಮೆಂಟ್ ಆಫ್ ಡೆಮೋಕ್ರೆಟಿಕ್ ಕಂಟ್ರೀಸ್ ಅಂತ ಕೇಳೋದಾದರೆ ಅಫ್ಕೋರ್ಸ್ ಇಟ್ ಇಸ್ ನಾಟ್ ಅ ಗುಡ್ ಸೈನ್. ಕೇವಲ ಅವಶ್ಯಕ ವಿಷಯಗಳಿಗೆ ಅವಶ್ಯಕ ಸಂದರ್ಭಗಳಲ್ಲಿ ಮಾತ್ರ ಸುಗ್ರೀವಾಜ್ಞೆಗಳು ಜಾರಿಗೆ ಬಂದರೆ ಅಫ್ಕೋರ್ಸ್ ನಮ್ಮ ಡೇಸ್ COVID-19 ಸಲುವಾಗಿ ಬರ್ತಾ ಇದೆಯಲ್ಲ, ಈ ರೀತಿಯಾಗಿ ಬೇಕಾದಂತಹ ಕೆಲಸಗಳಿಗೆ ಮಾತ್ರ ಸುಗ್ರೀವಾಜ್ಞೆಗಳು ಬಂದರೆ ಇಟ್ಸ್ ದ ಗುಡ್ ಫಾರ್ ದ ಡೆವಲಪಿಂಗ್ ಕಂಟ್ರೀಸ್. ಅನಾವಶ್ಯಕವಾಗಿ ನಾವು ದಬ್ಬಾಳಿಕೆ ಮೂಲಕವಾಗಿ ಡೆಮೋಕ್ರೆಟಿಕ್ ರೂಲ್ಸ್ಗಳನ್ನು ಬದಿಗೊತ್ತಿ ಚರ್ಚೆಗಳು ಇಲ್ಲದೇ ಸುಗ್ರೀವಾಜ್ಞೆಗಳನ್ನು ತರ್ತಾ ಹೋದ್ವಿ ಅಂತಂದರೆ ಅದು ಇಟ್ಸ್ ಅ ಬ್ಯಾಡ್ ಫಾರ್ ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳ್ತಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆದಷ್ಟು ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.